ನಮಸ್ಕಾರ ವೀಕ್ಷಕರೇ, ಹಳೇಬೀಡು ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ನಮ್ಮೂರ ಕಡೆ ಸ್ಪೆಷಲ್, ಹುಣಸೆ ಹಿಂಡಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೆ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ. ಇವಾಗ 1/4 ಕೆಜಿಯಷ್ಟು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಖಾರದ್ದು ಜಾಸ್ತಿ ಖಾರದ್ದು ಅಲ್ಲ, ಮತ್ತು ಖಾರನೇ ಇಲ್ಲ ಅಂತಲ್ಲ, ಸ್ವಲ್ಪ ಮೀಡಿಯಮ್ ಖಾರದ ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಕಟ್ ಮಾಡ್ಕೋಬೇಕು ಚೆನ್ನಾಗಿ, ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ಇದನ್ನು ಸೀಸನಲ್ಲಿ ಮಾತ್ರ ಮಾಡ್ಕೊಳಕ್ಕಾಗುತ್ತೆ. ಸೇಮ್ ಉಪ್ಪಿನಕಾಯಿ ಯಾವ ಥರ ಪ್ರಿಪ್ರೇಷನ್ ಮಾಡ್ಕೋತೀವಿ ಅದೇ ಥರ ಮಾಡ್ಕೋಬೇಕು. ಆದರೆ ಈ ಸೀಸನಲ್ಲಿ ಅಂದರೆ ಇದಕ್ಕೆ ಹುಣಸೆಕಾಯಿ ರಸ ಹಾಕಬೇಕಾಗತ್ತೆ, ಅದಕ್ಕೆ ಸೀಸನಲ್ಲಿ ಮಾಡ್ಕೋತಾ ಇರೋದು. ಈಗ ಹುಣಸೆಕಾಯಿ ಸೀಸನ್ ಆಗಿರೋದ್ರಿಂದ ಇದನ್ನು ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಎಲ್ಲ ಕಟ್ ಮಾಡಿದ್ದಾಯಿತು. ಈಗ ಒಂದು ಬೌಲ್ಗೆ ಎತ್ತಿಟ್ಕೋತಾ ಇದ್ದೀನಿ. ಇಲ್ಲಿ ನಾನು ಹುಣಸೆಕಾಯಿನ ಒಂದು 12 ಹುಣಸೆಕಾಯಿ ತೊಗೊಂಡಿದ್ದೀನಿ. ನೋಡಿ, ಇದನ್ನು ನೀಟಾಗಿ ವಾಶ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಹುಣಸೆಕಾಯಿನ. ಇದು ಸೀಸನಲ್ಲಿ ಸಿಗುತ್ತೆ ಹುಣಸೆಕಾಯಿದು. ನೋಡಿ, ಮಾಡ್ಕೋಬೋದು ಈ ರೆಸಿಪಿನ. ಇವಾಗ ಚೆನ್ನಾಗಿ ಹುಣಸೆಕಾಯಿನ ಜಜ್ಕೋಬೇಕು. ಸ್ವಲ್ಪ ಸ್ವಲ್ಪ ಜಜ್ಕೊಂಡ್ಬಿಟ್ಟು ನಾನು ಇಲ್ಲಿ ಮಿಕ್ಸಿ ಮಾಡ್ಕೋಬೇಕಾಗತ್ತೆ, ಅದಕ್ಕೋಸ್ಕರ ಸ್ವಲ್ಪ ಜಜ್ಕೋತಾ ಇದ್ದೀನಿ. ಇದರಲ್ಲಿ ಬೀಜ ನಾರು ಏನಾದ್ರು ಇದ್ದರೆ ಏನು ತಲೆ ಕೆಡಿಸ್ಕೋಬೇಕಾಗಿಲ್ಲ, ಯಾಕೆಂದರೆ ನಾನು ಈ ರಸ ಮಾತ್ರ ತಗೋತಾ ಇದ್ದೀನಿ ಅದಕ್ಕೋಸ್ಕರ. ಈಗ ಮಿಕ್ಸಿಗೆ ಹಾಕೋಬಿಟ್ಟು ಚೆನ್ನಾಗಿ ರುಬ್ಕೋಬೇಕು. ನೋಡಿ, ಚೆನ್ನಾಗಿ ಚಚ್ಕೋತಾ ಇದ್ದೀನಿ ಫಸ್ಟು, ಏಕೆಂದರೆ ಮಿಕ್ಸಿಲಿ ಜಾಸ್ತಿ ಇದಾಗ್ಬಿಡುತ್ತೆ, ರುಬ್ಬಕ್ಕಾಗಲ್ಲ ಅಂತ. ಈ ಥರ ಜಜ್ಕೋಬಿಟ್ಟು ಮಿಕ್ಸಿಗೆ ಹಾಕೋತಾ ಇದ್ದೀನಿ. ಈಗ ಮಿಕ್ಸಿಗೆ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ಫಸ್ಟು. ಇವಾಗ ಗ್ರೈಂಡ್ ಆಗಿದ್ದಾಯಿತು ನೋಡಿ. ಇವಾಗ ಅದನ್ನು ಚೆನ್ನಾಗಿ ಹಿಂಡ್ಕೋತಾ ಇದ್ದೀನಿ ನಾನು ರಸನ. ಈ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ, ನೀವು ಮನೇಲಿ ಒಂದು ಸಲ ಮಾಡ್ಕೊಂಡು ನೋಡಿ ಈ ರೆಸಿಪಿನ. ಈ ವಿಡಿಯೋನ ಸ್ಕಿಪ್ ಮಾಡ್ದೇ ಕೊನೆವರೆಗೂ ನೋಡಿ, ತುಂಬ ಚೆನ್ನಾಗಿ ರೆಸಿಪಿ ಬಂದಿದೆ. ಚೆನ್ನಾಗಿ ಹಿಂಡ್ಕೋತಾ ಇದ್ದೀನಿ ನೋಡಿ. ಈಗ ರಸನ ಅದಕ್ಕೆ ಮೆಣಸಿನ್ಕಾಯಿಗೆ ಹಾಕೋತಾ ಇದ್ದೀನಿ. ಸ್ವಲ್ಪ ಸೋಸ್ಕೊಂಬಿಟ್ಟು ಹಾಕೊಂಬಿಡೋಣ. ಇಲ್ಲಿ ಹುಣಸೆಕಾಯಿ ರಸನ ನೀವು ಒಂದು ಸ್ವಲ್ಪ ಜಾಸ್ತಿ ತೊಗೊಂಡ್ರು ಪರವಾಗಿಲ್ಲ, ಆದರೆ ಕಮ್ಮಿ ಆಗಬಾರ್ದಷ್ಟೇ. ನೋಡಿ, ಅದಕ್ಕೆ ಕಲ್ಲುಪ್ಪನ್ನ 1 ಕಪ್ಪಷ್ಟು ಕಲ್ಲುಪ್ಪು ಹಾಕೋತಾ ಇದ್ದೀನಿ. ಈಗ ಹುಣಸೆಕಾಯಿದು ಯಾವುದೇ ಇದನ್ನು ಉಪ್ಪಿನಕಾಯಿ ರೆಸಿಪಿ ಮಾಡಿದರೂ ಕಲ್ಲುಪ್ಪು ಹಾಕಬೇಕು, ಯಾಕೆಂದರೆ ಚೆನ್ನಾಗಿರುತ್ತೆ ಕಲ್ಲುಪ್ಪು. ಮತ್ತು ಉಪ್ಪು ಸ್ವಲ್ಪ ಮುಂದೆ ಇರಬೇಕು, ಜಾಸ್ತಿನೂ ಇರಬಾರ್ದು, ಕಮ್ಮಿ ಮಾತ್ರ ಇರಬಾರ್ದು, ಚೆನ್ನಾಗಿರುತ್ತೆ. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಆಗಿದ್ದಾಯಿತು. ಒಂದು 15 ನಿಮಿಷ ನೆನೆಯಕ್ಕೆ ಬಿಡೋಣ ಫಸ್ಟು. ಇವಾಗ ನಾವು ಮಸಾಲೆಗೆ 4 ಟೇಬಲ್ಸ್ಪೂನ್ ಜೀರಿಗೆ ಹಾಕೋತಾ ಇದ್ದೀನಿ. ಒಂದು 75 ಇಷ್ಟು ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ. 30 ಇಷ್ಟು ಕೆಂಪು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಇದು ಖಾರಕ್ಕೆ ಮಸಾಲೆಗೆಲ್ಲ ರೆಡಿ ಮಾಡ್ಕೊಳೋದು. ಇದನ್ನು ಚೆನ್ನಾಗಿ ರುಬ್ಕೊಂಡ್ಬಿಡೋಣ. ಈಗ ರುಬ್ಬಿದ್ದಾಯಿತು, ಮತ್ತೆ ಅದನ್ನು ಮೆಣಸಿನ್ಕಾಯಿ ಉಪ್ಪು ಹುಳಿ ಎಲ್ಲ ಸೇರಿಸಿದ್ವಲ್ಲ, ಅದಕ್ಕೆ ಮಸಾಲೆನ ಹಾಕೋಬೇಕು. ಈಗ ಮಸಾಲೆನ ಹಾಕ್ಕೊಳ್ಳೋಣ ಚೆನ್ನಾಗಿ, ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಹುಣಸೆಹಿಂಡಿ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ನಮ್ಮೂರ ಕಡೆ ಇದನ್ನು ಮಾಡಿಟ್ಕೊಂಡ್ಬಿಟ್ಟು 1 ತಿಂಗಳಾನ್ಗಟ್ಲೆ, ಅಂದರೆ 2 ತಿಂಗಳು 3 ತಿಂಗಳು ಎಲ್ಲ ಬಳಸ್ಕೋತಾರೆ. ಅದನ್ನು ಒಗ್ಗರಣೆ ಮಾಡಿಕೊಂಡು ರೊಟ್ಟಿಗೆಲ್ಲ ಚೆನ್ನಾಗಿರುತ್ತೆ ತುಂಬಾ. ನೀವು ಮಾಡ್ಕೊಂಡು ನೋಡಿ, ನಾನು ಒಗ್ಗರಣೆ ಮಾಡಿರೋದು ತೋರಿಸ್ತೀನಿ. ಈಗ 15 ನಿಮಿಷ ಮತ್ತೆ ರೆಸ್ಟಲ್ಲಿ ಇಡಬೇಕು. ಈಗ 5 ಅರಿಶಿನ ಕೊಂಬು ತೊಗೊಂಡಿದ್ದೀನಿ, 2 ಟೇಬಲ್ಸ್ಪೂನಷ್ಟು ಮೆಂತ್ಯ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಹುರ್ಕೊಂಬಿಟ್ಟು ಪುಡಿ ಮಾಡ್ಕೋಬೇಕು. ಈಗ ಪುಡಿ ಮಾಡಿದ್ದಾಯಿತು ನೋಡಿ. ಇವಾಗ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ನೆಂದಷ್ಟು ಚೆನ್ನಾಗಿರುತ್ತೆ, 1 ವಾರ ಆದಮೇಲೆ ಇದನ್ನು ಉಪಯೋಗಿಸ್ಬೋದು, ಚೆನ್ನಾಗಿರುತ್ತೆ ಊಟಕ್ಕೆಲ್ಲ. ಈಗ ಒಂದು ಕಡೆ ಎತ್ತಿಟ್ಕೊಳ್ಳೋಣ. ಈಗ ನಾನು ಏರ್ ಕಂಟೈನರ್ ಜಾರ್ ತೊಗೊಂಡಿದ್ದೀನಿ, ಅಂದರೆ ಸ್ವಲ್ಪ ದೊಡ್ಡದು. ಮತ್ತು ಒಂದು 30 ಇಷ್ಟು ಬೆಳ್ಳುಳ್ಳಿನ ಸೈಡ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಮೆಂತ್ಯನ ತೊಗೊಂಡಿದ್ದೀನಿ, ಹಸಿ ಮೆಂತ್ಯ ಇದು. ಇವಾಗ ಅದಕ್ಕೆ ಆ ಜಾರ್ಗೆ ಹಾಕ್ಕೊಳ್ಳೋಣ ಫಸ್ಟು. ಇದು 1 ವಾರ ನೆಂದರೆ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. 3 ದಿನಕ್ಕೆಲ್ಲ ಊಟಕ್ಕೆಲ್ಲ ಬಳಸ್ಬೋದು, ಚೆನ್ನಾಗಿರುತ್ತೆ.
ಇವಾಗ ನಾನು ಮತ್ತೆ ಒಂದು ಇಡಿಯಷ್ಟು ಕಲ್ಲುಪ್ಪು ಸೇರಿಸ್ತಾ ಇದ್ದೀನಿ, ಒಂದು 4 ಟೇಬಲ್ ಸ್ಪೂನಷ್ಟು. ಮತ್ತು ಬೆಳ್ಳುಳ್ಳಿ ಎಷ್ಟು 30, ಮೆಂತ್ಯನ 2 ಟೇಬಲ್ ಸ್ಪೂನ್ ಹಾಕ್ತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಬೆಳ್ಳುಳ್ಳಿನ ಸೈಡ್ ಕಟ್ ಮಾಡ್ಕೋಬೇಕು, ಒಂದೊಂದು ಸೈಡ್ ಒಂದೊಂದು ಕಡೆ ಕಟ್ ಮಾಡಿಬಿಟ್ಟು ಹಾಕ್ಬೇಕಾಗತ್ತೆ. ಹಸಿ ಬೆಳ್ಳುಳ್ಳಿನೇ, ಸಿಪ್ಪೆ ತೆಗಿಬಾರ್ದು ಬೆಳ್ಳುಳ್ಳಿದು. ಇವಾಗ ನಾನು ಈಗ ಚೆನ್ನಾಗಿ ಎಲ್ಲ ಮಸಾಲೆ ಎಲ್ಲ ಮಿಕ್ಸ್ ಆಗಿದೆ. ಇವಾಗ ನಾನು ಅದಕ್ಕೊಂದು ಕಾಟನ್ ಬಟ್ಟೆನ ಹಾಕ್ಬಿಟ್ಟು ಕಂಟೈನರ್ ಬಾಕ್ಸ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಇದನ್ನು ನಾವು ಒಂದು ವಾರದಷ್ಟು ನೆನೆಯೋಕ್ಕೆ ಬಿಡಬೇಕು, ಚೆನ್ನಾಗಿರುತ್ತೆ. ಈ ರೆಸಿಪಿನ ನೀವು ಮಾಡಿಟ್ಕೊಂಡ್ರೆ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೋಬೋದು. ನಾನು 3 ದಿನಕ್ಕೆಲ್ಲ ತೆಗೆ ತೋರಿಸ್ತಾ ಇದ್ದೀನಿ ನೋಡಿ, ಚೆನ್ನಾಗಿ ಎಷ್ಟು ಚೆನ್ನಾಗಿ ನೆನ್ಕೊಂಡಿದೆ ಅಂತ. ನಾನು ಇದಕ್ಕೆ ನೀರು ಯೂಸ್ ಮಾಡಿಲ್ಲ, ನೀರು ಯೂಸ್ ಮಾಡಬಾರ್ದು ನೋಡಿ. ಹುಣಸೆಕಾಯಿ ರಸನ ಬೇಕಾದ್ರೆ ಜಾಸ್ತಿ ಇದ್ದರೆ ಹಾಕ್ಕೊಳ್ಳಿ. ಇವಾಗ 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಈಗ ಒಗ್ಗರಣೆ ಮಾಡೋದು ತೋರಿಸ್ತಾ ಇದ್ದೀನಿ. ಹುಣಸೆ ಹಣ್ಣಿನ ಸಾಸಿವೆ ಒಂದು 1/2 ಟೇಬಲ್ ಸ್ಪೂನ್ ಸಿಡಿದಾದ್ಮೇಲೆ, ನಾನು ಇಲ್ಲಿ 2 ಥರ ಈರುಳ್ಳಿನ ಯೂಸ್ ಮಾಡಿದ್ದೀನಿ, ಸಾಂಬಾರು ಈರುಳ್ಳಿ ಮತ್ತು ಮಾಮೂಲಿ ಈರುಳ್ಳಿನ. ಚೆನ್ನಾಗಿ ಫ್ರೈ ಮಾಡಿಕೊಡಿ. ನಾನು ಇದು ರೊಟ್ಟಿಗೆ ಒಗ್ಗರಣೆ ಮಾಡ್ಕೋತಾ ಇರೋದು ಹುಣಸೆ ಹಣ್ಣಿನ, ತುಂಬಾ ಚೆನ್ನಾಗಿರುತ್ತೆ. ಕರ್ಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ. ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆಗಿದ್ದಾಯಿತು. ಇವಾಗ 1 ಸೌಟಷ್ಟು ಹುಣಸೆ ಹಣ್ಣಿನ ಹಾಕೋತಾ ಇದ್ದೀನಿ. ಜಾಸ್ತಿ ಒಗ್ಗರಣೆ ಮಾಡ್ಕೊಳೋದನ್ನು ಬೇಡ, ಬೇಕು ಬೇಕಾದಾಗ ಮಾಡ್ಕೋಬೋದು, ಎಷ್ಟೆಷ್ಟಾಗುತ್ತೆ ಅಷ್ಟೆಷ್ಟು. ಯಾಕೆಂದರೆ ನಾವು ಇದಕ್ಕೆ ಕಾಯಿ ಸೇರಿಸ್ತೀವಿ, ಅದಕ್ಕೋಸ್ಕರ ಒಗ್ಗರಣೆ ಆಗಿರುತ್ತೆ, ಕಾಯಿ ಸೇರಿಸಿರ್ತೀವಿ. ಜಾಸ್ತಿ ದಿನ ಇಡೋಕ್ಕಾಗಲ್ಲ. 1/2 ಕಪ್ಪಷ್ಟು ಕಾಯಿ ತುರಿನ ಹಾಕ್ಕೋತಾ ಇದ್ದೀನಿ. ಅದನ್ನು ಬೇಕಾದರೆ ತಿಂಗಳಾನುಗಟ್ಟಲೆ ಇಟ್ಕೋಬೋದು ಹುಣಸೆ ಹಣ್ಣಿನ, ಆದರೆ ಈ ಥರ ಒಗ್ಗರಣೆ ಮಾಡಿದ್ದು ಒಂದು 3-4 ದಿನ ಇಟ್ಕೋಬೋದು ಅಷ್ಟೇ. ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಬೇಕಾದರೆ ನೀರು ಸೇರಿಸ್ಕೋಬೋದು, ಸ್ವಲ್ಪ ತೆಳುವಾಗಿ ಬರಬೇಕು ಹುಣಸೆ ಹಿಂಡಿ ಅಂದರೆ ನೀರು ಸೇರಿಸ್ಕೋಬೋದು. ಒಂದು 1/2 ಕಪ್ಪಷ್ಟು ನೀರು ಸೇರಿಸ್ಬೋದು ನೋಡಿ. ಸೇರಿಸ್ತಾ ಇದ್ದೀನಿ ನಾನು 1/2 ಕಪ್ಪು. ಇವಾಗ ಸೇರಿಸ್ಕೊಂಡು ಈಗ ಚೆನ್ನಾಗಿ ಕುದಿಬೇಕು ಹುಣಸೆ ಹಿಂಡಿ, ಕಾಯಿ, ನೀರು ಎಲ್ಲ ಒಗ್ಗರಣೆಯಲ್ಲಿ ಚೆನ್ನಾಗಿ ಕುದಿಬೇಕು. ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೊಡಿ, ಅಂದರೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದರಲ್ಲಿ ಒಗ್ಗರಣೆಯಲ್ಲಿ. ನಿಮಗೆ ಈ ರೆಸಿಪಿ ಇಷ್ಟ ಆಗುತ್ತೆ ಅಂದ್ಕೊಂಡು ಈ ವಿಡಿಯೋನ ಶೇರ್ ಮಾಡಿದ್ದೀನಿ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮೂರು ಸ್ಪೆಷಲ್ ಹುಣಸೆ ಹಿಂಡಿ ರೆಡಿಯಾಗಿದೆ.